ಹಾಯ್ ಎಲ್ರಿಗೂ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಪ್ಪಾಜಿ ಅವರ ಒಂದು ಬರ್ತ್ಡೇ ದಿನವೇ ತಮ್ಮ ಹೊಸ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಆಗಿದೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಸೊ ಯಾವ ಸಿನಿಮಾ ಇದು ಟೈಟಲ್ ಏನು ಯಾವ ನಿರ್ದೇಶಕರು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಕರ್ನಾಟಕ ಟಿವಿ ಹಾಗೆಯೇ ಕರ್ನಾಟಕ ಮೂವೀಸ್ ನ ಏನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವರ್ಷದಲ್ಲಿ ಯಾವ ನಟ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಮಾತ್ರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿ ಜೊತೆಗೆ ರಿಯಾಲಿಟಿ ಶೋಗಳಲ್ಲಿ ಗೆಸ್ಟ್ ಸೊ ಈ ರೀತಿಯಾದಂತಹ ಒಂದು ಕಂಪ್ಲೀಟ್ ಡೇ ಅಂದ್ರೆ ಒಂದು ದಿನನೂ ವೇಸ್ಟ್ ಮಾಡದಲ್ಲೇ ತಮ್ಮ ದಿನವನ್ನ ಕಂಟಿನ್ಯೂ ಆಗಿ ಬ್ಯುಸಿ ಆಗಿರ್ತಾರೆ ರೀತಿ ಬ್ಯುಸಿ ಸ್ಟಾರ್ ಅಂತ ಹೇಳ್ಬೋದು ಶಿವಣ್ಣನ ಸೊ ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ವಿಶೇಷ ರಿಯಾಲಿಟಿ ಅಲ್ಲೂ ಕೂಡ ಶಿವಣ್ಣ ಗೆಸ್ಟ್ ಆಗಿ ಬರ್ತಾ ಇರುವಂತದ್ರ ಜೊತೆಯಲ್ಲಿ ತಮ್ಮ ಬೈರಾಗಿ ಸಿನಿಮಾದ ಶೂಟಿಂಗ್ ಅಲ್ಲೂ ಬಿಸಿ ಇದಾರೆ ಸೊ ಇದರ ಡಬ್ಬಿಂಗ್ ಕೂಡ ಈಗ ನಡೀತಾ ಇದೆ ಸೊ ಕೊನೆಯ ಹಂತದಲ್ಲಿ ಬೈರಾಗಿ ಸಿನಿಮಾ ಇರುವಂತದ್ದು ಇದರ ಬೆನ್ನಲ್ಲೇ ಈಗ ಶಿವಣ್ಣ ಹೊಸ ಸಿನಿಮಾದ ಒಂದು ಅನೌನ್ ಕೂಡ ಮಾಡಿರುವಂತದ್ದು ಸೊ ಅವರ ಬರ್ತ್ಡೇ ದಿನವೇ ತಮ್ಮ ಹೊಸ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಸೊ ಸಿನಿಮಾದ ಹೆಸರು ಎಸ್ ಗೋಸ್ಟ್ ಗೋಸ್ಟ್ ಅಂತಿದ್ದಾಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಬರುತ್ತೆ ಇದೇನು ಹಾರರ್ ಸಿನಿಮಾ ಇರಬಹುದಾ ಅಂತ ಯಾಕಂದ್ರೆ ಗೋಸ್ಟ್ ಅಂದ್ರೆ ದೆವ್ವ ಅನ್ನುವಂಥದ್ದು ಪದದ ಅರ್ಥ ಬರುತ್ತೆ ಸೊ ಹಾಗಾಗಿ ಗೋಸ್ಟ್ ಸಿನಿಮಾದಲ್ಲಿ ಶಿವಣ್ಣ ಹಾರರ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾರಾ ಸೊ ಈ ರೀತಿಯ ಈ ರೀತಿಯಾದಂತಹ ಒಂದಷ್ಟು ಕುತೂಹಲ ಅಭಿಮಾನಿಗಳಿಗೆ ಮೂಡಬಹುದು ಆದ್ರೆ ಸಿನಿಮಾದ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಇನ್ನೂ ಚಿತ್ರತಂಡ ಬಿಟ್ಕೊಟ್ಟಿಲ್ಲ ಆದ್ರೆ ಈ ಸಿನಿಮಾದ ನಿರ್ದೇಶಕರು ಈಗಾಗಲೇ ನಿಮ್ಗ ನಿಮ್ಗೆ ಪರಿಚಿತ್ರು ತುಂಬಾನೇ ಪರಿಚಿತ್ರು ಯಾಕಂದ್ರೆ ಈಗಾಗಲೇ ನೀವು ಶ್ರೀನಿವಾಸ ಕಲ್ಯಾಣ ಹಾಗೆನೆ ಬಿ ಬರ್ಲ್ ಓಲ್ಡ್ ಮಂಗ್ ಸಿನಿಮಾದಲ್ಲಿ ನಟರನ್ನ ನಟ ನೋಡಿರ್ತೀರಾ ಸೊ ಅವರೇ ಶ್ರೀನಿ ಶ್ರೀನಿ ಅವರೇ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಾ ಇರುವಂತದ್ದು ಸೊ ಶಿವಣ್ಣ ಯೂಶಲಿ ಹೊಸಬರಿಗೆ ಹೊಸ ತಂತ್ರಜ್ಞರಿಗೆ ಹೊಸ ಕಲಾವಿದರಿಗೆ ಅವಕಾಶವನ್ನ ಕೊಡ್ತಾರೆ ಸೊ ಅದೇ ರೀತಿಯಾಗಿ ನಟ ಶ್ರೀನಿ ಅವರಿಗೆ ಒಂದು ಸಿನಿಮಾಗೆ ಆಕ್ಷನ್ ಕಟ್ ಹೇಳೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ನಿಜವಾಗ್ಲೂ ಶಿವಣ್ಣನಿಗೆ ನಿರ್ದೇಶನ ಮಾಡಬೇಕು ಅಂದ್ರೆ ಎಲ್ಲಾ ನಿರ್ದೇಶಕರು ಕಾಯ್ತಿರ್ತಾರೆ ತುದಿಗಾಲಲ್ಲಿ ನಿಂತು ಕಾಯ್ತಿರ್ತಾರೆ ಅಂತದ್ರಲ್ಲಿ ನಟ ಸುಮಾರು ಮೂರು ಮೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತ ಒಬ್ಬ ನಟನಿಗೆ ನಿರ್ದೇಶನ ಮಾಡೋದಕ್ಕೆ ಒಂದು ಪರ್ಮಿಷನ್ ಅಂದ್ರೆ ಅವಕಾಶವನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು ಸೊ ಶ್ರೀನಿ ಅವರಿಗೆ ಒಂದು ಅತ್ಯುತ್ತಮ ಅವಕಾಶ ಸಿಕ್ಕಿರುವಂತದ್ದು ಸೊ ಈ ಸಿನಿಮಾದ ಒಂದು ಪೋಸ್ಟರ್ನಲ್ಲಿ ಶಿವಣ್ಣ ಎ ಕೆ ಫಾರ್ಟಿ ಸೆವೆನ್ ಗನ್ ಅನ್ನ ಇಟ್ಕೊಂಡಿರ್ತಾರೆ ಸೊ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸೊ ಸಿನಿಮಾದಲ್ಲಿ ಒಂದು ಮಾಸ್ ಸಿನಿಮಾ ಸ್ಟೋರಿ ಆಗಿರುತ್ತಾ ಅಥವಾ ಹಾರರ್ ಸಿನಿಮಾ ಆಗಿರುತ್ತಾ ಕತೆ ಯಾವ ರೀತಿ ಆಗಿರುತ್ತೆ ಅನ್ನೋದೇ ದೊಡ್ಡ ಕುತೂಹಲ ಅಭಿಮಾನಿಗಳಿರುವಂತದ್ದು ಸೊ ಇದರ ಸಂದೇಶ್ ನಾಗರಾಜ್ ಅವರು ಸ್ಯಾಂಡ್ರಲ್ವುಡ್ ನ ಖ್ಯಾತ ನಿರ್ಮಾಪಕರು ಇವರು ಇವರು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸಿನಿಮಾ ಇದಾಗಿರುವಂತದ್ದು ಸೊ ಅಣ್ಣ ಅವರ ಬರ್ತ್ಡೇ ದಿನವೇ ಏಪ್ರಿಲ್ ಇಪ್ಪತ್ನಾಲ್ಕರಂದು ಗೋಸ್ಟ್ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಆಗಿದೆ ಸೊ ಪೋಸ್ಟರ್ ಅಲ್ಲೇ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತಹ ಸಿನಿಮಾ ಮುಂದೆ ಇನ್ನ ಯಾವ ಲೆವೆಲ್ ಕ್ಯೂರಿಯಾಸಿಟಿನ್ನ ಹುಟ್ಟಿಸುತ್ತೆ ಅನ್ನುವಂಥದ್ದೇ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವುದು ಸದ್ಯ ಬೈರಾಗಿ ಸಿನಿಮಾದ ಶೂಟಿಂಗ್ ಮುಗಿದ ನಂತರ ಹೇ ಕೆ ಫೋರ್ಟ್ ಒಂದು ಗನ್ನ ಇಟ್ಕೊಂಡು ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿರುವಂತಹ ಈ ಗೋಸ್ಟ್ ಸಿನಿಮಾದಲ್ಲಿ ಶಿವಣ್ಣ ಕಾಣಿಸ್ಕೊಳ್ತಾರೆ ಸೊ ಯಾವ ರೀತಿ ಆಗಿರುತ್ತೆ ಇದರ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಇನ್ನಷ್ಟೇ ಚಿತ್ರತಂಡ ಕೊಡ್ಬೇಕಾಗಿರುವಂತದ್ದು ಇದಿಷ್ಟು ಏನು ಶಿವಣ್ಣನ ಅಪ್ ಅಪ್ಕಮಿಂಗ್ ಸಿನಿಮಾದ ಒಂದು ಅಪ್ಡೇಟ್ ಆಗಿತ್ತು ಕರ್ನಾಟಕ ಟಿವಿ ಕರ್ನಾಟಕ ಧ್ವನಿ